ನಾಡಿನಾದ್ಯಂತ ನಾಡಹಬ್ಬ ದಸರಾದ ಸಂಭ್ರಮ ಕಳೆಗಟ್ಟಿದೆ. ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮಗಳು ಕೂಡ ಜರುಗ್ತಾ ಇದೆ. ಅದರ ಬೆನ್ನಲ್ಲೇ ದಸರಾದ ಪ್ರಮುಖ ಆಕರ್ಷಣೆ ಅಂದರೆ ಅದು ಚಿನ್ನದ ಅಂಬಾರಿ. ಇದೀಗ ಈ ಅಂಬಾರಿ ಮತ್ತು ಮೈಸೂರು ದಸರಾಕ್ಕೆ ಮೂಲ ಪ್ರೇರಣೆ ಕೊಪ್ಪಳ ಜಿಲ್ಲೆ ಅನ್ನುವಂತಹ ಇತಿಹಾಸ ಇದೀಗ ಸಾರಿ ಹೇಳ್ತಾ ಇದೆ. ಮೈಸೂರು ಅಂಬಾರಿಯ ಮೂಲ ಕೊಪ್ಪಳ. ಮೈಸೂರು ಅರಮನೆಗೆ ಚಿನ್ನದ ಅಂಬಾರಿ ಬಂದಿದ್ದೇಗೆ? ಮೈಸೂರಿನಲ್ಲಿ ನಾಡಹಬ್ಬ ದಸರಾ ಸಂದರ್ಭದಲ್ಲಿ 750 ಕೆಜಿ ತೂಕದ ಚಿನ್ನದ ಅಂಬಾರಿ ಮೆರವಣಿಗೆ ವಿಶ್ವವಿಖ್ಯಾತ. ಇಂತಹ ಇತಿಹಾಸ ಪ್ರಸಿದ್ಧದ ಮೈಸೂರು ದಸರಾದ ಇತಿಹಾಸ ಆರಂಭವಾಗುವುದು ಕೊಪ್ಪಳ ಜಿಲ್ಲೆಯಿಂದ ಎನ್ನುತ್ತಿದೆ ಇತಿಹಾಸ. ಚಿನ್ನದ ಅಂಬಾರಿಯ ಮೂಲವು ಮಹಾರಾಷ್ಟ್ರದ ದೇವಗಿರಿ. 14ನೇ ಶತಮಾನದಲ್ಲಿ ದೇವಗಿರಿ ಪತನದ ನಂತರ ಅಂದು ಬಳ್ಳಾರಿ ಜಿಲ್ಲೆಯ ರಾಮದುರ್ಗದಲ್ಲಿ ಆಡಳಿತ ನಡೆಸುತ್ತಿದ್ದ ಮುಮ್ಮಡಿ ಸಿಂಗನಾಯಕರ ಬಳಿ ಬರುತ್ತದೆ. ಮುಮ್ಮಡಿ ಸಿಂಗನಾಯಕ ನಂತರ ಕಪಿಲರಾಯ ಈ ಅಂಬಾರಿಯನ್ನು ಜೋಪಾನವಾಗಿ ಕಾಪಾಡುತ್ತಾರೆ. ಇದೇ ವೇಳೆ ಈಗಿನ ಹೇಮಗುಡ್ಡದಲ್ಲಿಯ ಕೋಟೆಯಲ್ಲಿ ಶ್ರೀ ದುರ್ಗಾಪರಮೇಶ್ವರಿಯನ್ನು ಪ್ರತಿಷ್ಠಾಪಿಸಿ ಅಲ್ಲಿ ಪ್ರತಿವರ್ಷ ವಿಜಯದಶಮಿ ಸಂದರ್ಭದಲ್ಲಿ ದಸರಾ ಆಚರಣೆ ಮಾಡಲಾಗುತ್ತಿತ್ತು. 1327ರಲ್ಲಿ ದೆಹಲಿ ಸುಲ್ತಾನರ ದಾಳಿಯ ನಂತರ ಕಪಿಲರಾಯನ ಮಗ ಗಂಡುಗಲಿ ಕುಮಾರರಾಮನು ತನ್ನ ಆಸ್ಥಾನದಲ್ಲಿ ಅಂಬಾರಿಯನ್ನು ತನ್ನ ಮಾವಂದಿರಾದ ಹಕ್ಕ ಬುಕ್ಕರಿಗೆ ನೀಡಿದ್ದಾರೆ. ಹಕ್ಕ ಬುಕ್ಕರು 1336ರಲ್ಲಿ ಆನೆಗೊಂದಿಯಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪಿಸುತ್ತಾರೆ. ಆನೆಗೊಂದಿಯ ನಂತರ ವಿಜಯನಗರ ಸಾಮ್ರಾಜ್ಯವು ಹಂಪಿಗೆ ಸ್ಥಳಾಂತರವಾಗುತ್ತದೆ. ಈ ಸಂದರ್ಭದಲ್ಲಿ ಹಂಪಿಯಲ್ಲಿ ಅದ್ದೂರಿಯಾಗಿ ದಸರಾ ಆಚರಿಸಲಾಗುತ್ತಿತ್ತು. ತಾಳಿಕೋಟೆ ಕದನದ ನಂತರ ವಿಜಯನಗರ ಪತನವಾಯಿತು. ಈ ಮಧ್ಯೆ ಹೇಮಗುಡ್ಡದಲ್ಲಿಯ ದಸರಾವನ್ನು ಕನಕಗಿರಿಯ ಗುಜ್ಜಲ ವಂಶಸ್ಥರು ಮುಂದುವರಿಸಿಕೊಂಡು ಹೋಗಿದ್ರು. ನಂತರ ಈ ಅಂಬಾರಿಯನ್ನು ಶ್ರೀರಂಗಪಟ್ಟಣದ ಶ್ರೀರಂಗನಾಯಕರಿಗೆ ಹಸ್ತಾಂತರಿಸಲಾಗಿದೆ. ಶ್ರೀರಂಗಪಟ್ಟಣದ ನಂತರ ಮೈಸೂರು ಒಡೆಯರು ದಸರಾವನ್ನು ಸಂಭ್ರಮದಿಂದ ಆಚರಿಸುತ್ತಾ ಬಂದಿದ್ದಾರೆ. ಈಗಲೂ ವೈಭವದಿಂದ ನಡೆಯುವ ಮೈಸೂರು ದಸರಾದ ಸಂಭ್ರಮದ ಅಂಬಾರಿಯು ಕೊಪ್ಪಳ ಜಿಲ್ಲೆಯ ಮೂಲ ಎಂಬುದು ಈ ಭಾಗದ ಜನರಿಗೆ ಹೆಮ್ಮೆಯಾಗಿದೆ. ಈ ದಸರಾ ಆಚರಣೆಯ ಮೂಲ ನೆಲೆಯನ್ನು ಕೊಪ್ಪಳ ಜಿಲ್ಲೆಯ ಕುಮ್ಮಟದುರ್ಗದಿಂದ ಗುರುತಿಸಲಾಗ್ತಾ ಇದೆ. ಇತಿಹಾಸಕಾರರಾಗಿರ್ತಕ್ಕಂಥ ಹುಲ್ಲೂರು ಶ್ರೀನಿವಾಸ ಜೋಯಿಸ್ ಅವರು ಮತ್ತು ಇತರ ವಿದ್ವಾಂಸರ ಪ್ರಕಾರ ದಸರಾ ಪರಂಪರೆ ಪ್ರಾರಂಭವಾಗಿರ್ತಕ್ಕಂಥದ್ದು ಕುಮ್ಮಟದುರ್ಗದಲ್ಲಿ. ಕುಮ್ಮಟದುರ್ಗದ ದೊರೆಗಳಾಗಿರ್ತಕ್ಕಂಥ ಮುಮ್ಮಡಿ ಸಿಂಗನಾಯಕ, ಅವನ ಮಗ ಕಂಪಿಲರಾಯ, ಕಂಪಿಲರಾಯನ ಮಗ ಗಂಡುಗಲಿ ಕುಮಾರರಾಮರ ಕಾಲದಲ್ಲಿ ಕುಮ್ಮಟದುರ್ಗದಲ್ಲಿ ಅತ್ಯಂತ ಅದ್ಧೂರಿಯಿಂದ ಈ ನಾಡ ಉತ್ಸವ ದಸರಾ ಮಹೋತ್ಸವ ಅತ್ಯಂತ ಸಡಗರ ಸಂಭ್ರಮದಿಂದ ನೆರವೇರ್ತಾ ಇತ್ತು. ನಾಡಹಬ್ಬ ದಸರಾವನ್ನು ಸಾರ್ವಜನಿಕವಾಗಿ ಸಂಭ್ರಮದಿಂದ ರಾಜಾಡಳಿತದ ಕಾಲದಲ್ಲಿ ಮೊದಲು ಆರಂಭ ಮಾಡಿದ ಕೀರ್ತಿ ಕೊಪ್ಪಳ ಜಿಲ್ಲೆಗೆ ಇದೆ ಎಂದು ಹೇಳುತ್ತೆ ಇತಿಹಾಸ. ಮುಕ್ಕಣ್ಣ ಕತ್ತಿ, ಪಬ್ಲಿಕ್ ಟಿವಿ, ಕೊಪ್ಪಳ.